ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2024 ಇತಿಹಾಸ ವಿಭಾಗದ ಅಧ್ಯಾಯ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ಮುಖ್ಯ ಪ್ರಶ್ನೆ, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಮತ್ತು ಡ್ಯಾಶರ ನಡುವೆ ನಡೆಯಿತು. ಹೈದರಾಲಿ ಮತ್ತು ಬ್ರಿಟಿಷರು. ಎರಡನೆಯ ಆಂಗ್ಲೋ ಮೈಸೂರು ಯುದ್ಧವು ಡ್ಯಾಶ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮಂಗಳೂರು ಒಪ್ಪಂದ. ರಾಜ ಒಡೆಯರ್ ಡ್ಯಾಶ್ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಶ್ರೀರಂಗಪಟ್ಟಣ. ಕಿತ್ತೂರು ರಾಣಿ ಚೆನ್ನಮ್ಮ ಡ್ಯಾಶ್ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು. ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು. ಕಿತ್ತೂರು ರಾಣಿ ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಡ್ಯಾಶ್. ಸಂಗೊಳ್ಳಿ. ಸುರುಪುರ ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ. ಯಾದಗಿರಿ ಸುರುಪುರ ಈಗಿನ ಜಿಲ್ಲೆಯಲ್ಲಿದೆ. ಈಗಿನ ಬಾಗಲಕೋಟೆ ಜಿಲ್ಲೆಯ ಡ್ಯಾಶ್ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದರು. ಅಮರ ಸುಳ್ಯ ಬಂಡಾಯ ಮೂಲತಃ ಡ್ಯಾಶ್ ಬಂಡಾಯ, ರೈತರ ಬಂಡಾಯ. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳಾವವು? ಉತ್ತರವನ್ನು ನೋಡೋಣ. ಚಿಕ್ಕದೇವರಾಜ ಒಡೆಯರ ಸಾಧನೆಗಳು, ಇವರು ಶಿವಾಜಿಯ ಸೇನೆಯನ್ನು ಮಧುರೆ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು. ಮಾಗಡಿ, ಮಧುಗಿರಿ ಮತ್ತು ಕೊರಟಗೇರಿಗಳನ್ನು ವಶಪಡಿಸಿಕೊಂಡರು. ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡರು. ಇವರಿಗೆ ಕರ್ನಾಟಕ ಕವಿಚಕ್ರವರ್ತಿ, ಅಪ್ರತಿಮ ವೀರ, ತೆಂಕನ ರಾಜ, ನವಕೋಟಿ ನಾರಾಯಣ ಎಂಬ ಬಿರುದುಗಳಿದ್ದವು. ಕಾವೇರಿ ನದಿಗೆ ಆಣೆಕಟ್ಟು ಕಟ್ಟಿ ಚಿಕ್ಕದೇವರಾಜನಾಲೆ ಮತ್ತು ದೊಡ್ಡದೇವರಾಜನಾಲೆ ನಿರ್ಮಿಸಿದರು. ಇವರು ಕವಿಗಳಿಗೆ ಆಶ್ರಯ ನೀಡಿದ್ದರು. ಹೈದರಾಲಿಯು ಹೇಗೆ ಅಧಿಕಾರಕ್ಕೆ ಬಂದನು? ಉತ್ತರವನ್ನು ನೋಡೋಣ. ಹೈದರಾಲಿಯು ಅಧಿಕಾರಕ್ಕೆ ಬಂದದ್ದು, ಇವನು ಚಾಣಾಕ್ಷ ರಾಜಕೀಯ ನಡೆಗೆ ಹೆಸರಾಗಿದ್ದನು. ದೇವನಹಳ್ಳಿ ಮತ್ತು ಆರ್ಕಾಟಿನ ಮುತ್ತಿಗೆಯ ಸಂದರ್ಭದಲ್ಲಿ ಪ್ರವರ್ಧಮಾನಕ್ಕೆ ಬಂದನು. ಸೈನಿಕರನ್ನು ವಿಶ್ವಾಸಕ್ಕೆ ಪಡೆದನು. ಶಸ್ತ್ರಾಸ್ತ್ರಗಳ ಪ್ರಯೋಗಗಳಲ್ಲಿ ಖ್ಯಾತಿ ಗಳಿಸಿದನು. ಕೃಷ್ಣರಾಜ ಒಡೆಯರನ್ನು ಮೂಲೆ ಗುಂಪಾಗಿಸಿ ತನ್ನ ಅಧಿಕಾರ ಸ್ಥಾಪಿಸಿದನು. ಇವನು ಹೈದರಾಲಿ ಖಾನ್ ಎಂದು ಹೆಸರಾದನು. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಉಂಟಾದ ಪರಿಣಾಮಗಳಾವುವು? ಉತ್ತರವನ್ನು ನೋಡೋಣ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780-84 ಕಾಲಾವಧಿಯಲ್ಲಾಗುತ್ತೆ. ಅದರ ಪರಿಣಾಮಗಳನ್ನು ನೋಡೋಣ. ತಿರುವಾಂಕೂರು ಮತ್ತು ತಂಜಾವೂರುಗಳು ಈ ಯುದ್ಧಕ್ಕೆ ಕಾರಣ. ಫ್ರೆಂಚರ ಮಾಹೆ ಹೈದರ ನಿಯಂತ್ರಣದಲ್ಲಿತ್ತು. ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡರು. ಯುದ್ಧದ ಮಧ್ಯದಲ್ಲಿ ಹೈದರಾಲಿ ಮರಣ ಹೊಂದಿದನು. ಟಿಪ್ಪು ಯುದ್ಧ ಮುಂದುವರಿಸಿದನು. ಟಿಪ್ಪು ಮಂಗಳೂರಿನಲ್ಲಿ ಬ್ರಿಟಿಷರನ್ನು ಸೋಲಿಸಿದನು. ಮಂಗಳೂರು ಒಪ್ಪಂದದೊಂದಿಗೆ ಈ ಯುದ್ಧ ಮುಕ್ತಾಯವಾಯಿತು. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಯಾವುವು? ಟಿಪ್ಪು ತನ್ನ ಅರ್ಧ ರಾಜ್ಯ ಬಿಟ್ಟುಕೊಡುವುದು, ಯುದ್ಧ ನಷ್ಟವಾಗಿ ಅಥವಾ ಯುದ್ಧ ಪರಿಹಾರವಾಗಿ 3 ಕೋಟಿ ರೂಪಾಯಿ ಕೊಡುವುದು,
ಗ್ಯಾರಂಟಿ ಆಗಿ ತನ್ನ ಇಬ್ಬರು ಮಕ್ಕಳನ್ನು ಒತ್ತೆ ಇಡುವುದು, ಅಂದರೆ ಈ 3 ಕೋಟಿ ರೂಪಾಯಿ ಹಣವನ್ನು ಬ್ರಿಟಿಷರು ಕೊಡುವವರೆಗೂ ತನ್ನ ಮಕ್ಕಳನ್ನು ಒತ್ತೆ ಇಡುವುದು, ಸೆರೆ ಹಿಡಿದ ಸೈನಿಕರನ್ನು ಬಿಡುವುದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ತಿಳಿಸಿ. ಉತ್ತರವನ್ನು ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು: ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕ ರದ್ದು ಮಾಡಿದರು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಿದರು, 1905 ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಿಸಿದರು, ನೀರಾವರಿ ಸೌಲಭ್ಯ ಒದಗಿಸಿದರು, ಬೆಳಗೋಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿದರು, ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು, ಕೈಗಾರಿಕೆಗಳನ್ನು ಸ್ಥಾಪಿಸಿದರು. ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದಿದ್ದಾರೆ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು. ವಿಮರ್ಶಿಸಿ: ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799. ಟಿಪ್ಪು ಬ್ರಿಟಿಷರ ವಿರುದ್ಧ ಫ್ರೆಂಚರ ಸಹಕಾರ ಪಡೆಯಲು ಪ್ರಯತ್ನ, ಇದು ತಮ್ಮ ಆಧಿಪತ್ಯಕ್ಕೆ ಮುಳುವಾಗಬಹುದು ಎಂಬ ಭಾವನೆ ಬ್ರಿಟಿಷರಲ್ಲಿ ಮೂಡಿತು. ಹೊಸ ಷರತ್ತುಗಳ ಒಪ್ಪಂದವನ್ನು ಟಿಪ್ಪುವಿನ ಮೇಲೆ ಹೇರಲಾಯಿತು. 1799 ಯುದ್ಧ ಆರಂಭವಾಯಿತು. 1799 ಟಿಪ್ಪು ಹತನಾದನು. ಬ್ರಿಟಿಷರು ಟಿಪ್ಪುವಿನ ಪ್ರದೇಶವನ್ನು ಮರಾಠರು ಮತ್ತು ನಿಜಾಮರೊಂದಿಗೆ ಹಂಚಿಕೊಂಡರು. ದೋಂಡಿಯವಾಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ವಿಶ್ಲೇಷಿಸಿ. ದೋಂಡಿಯವಾಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮ: ಇವನು ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದನು. ಇವನು ಖಾಸಗಿ ಸೈನ್ಯವನ್ನು ಹೊಂದಿದ್ದನು. ಶಿವಮೊಗ್ಗ ಮತ್ತು ಬೀದನೂರುಗಳನ್ನು ವಶಪಡಿಸಿಕೊಂಡನು. ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನು ಹತ್ತಿಕ್ಕಲು ಪ್ರಾರಂಭಿಸಿದನು. ಪಾಳೆಗಾರರು ಇವನಿಗೆ ಪ್ರೋತ್ಸಾಹಿಸಿದರು. ಇವನು ಶಿಕಾರಿಪುರ ಕೋಟೆಯನ್ನು ಗೆದ್ದನು. ಈ ದೋಂಡಿಯವಾಗ ಶಿಕಾರಿಪುರ ಕೋಟೆಯನ್ನು ಗೆಲ್ತಾನೆ. ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ. ಬ್ರಿಟಿಷರ ವಿರುದ್ಧ ಹೋರಾಡಿದನು, ಸೈನ್ಯವನ್ನು ಸಂಘಟಿಸಿದನು, ಗುಪ್ತ ಸಭೆಗಳನ್ನು ನಡೆಸಿದನು, ಬ್ರಿಟಿಷರ ಖಜಾನೆಯನ್ನು ಲೂಟಿ ಮಾಡಿದನು, ಸೈನ್ಯದಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸಿದನು. 1831 ಗಲ್ಲಿಗೇರಿಸಲಾಯಿತು. ಈ ಸಂಗೊಳ್ಳಿ ರಾಯಣ್ಣನ 1831 ನಂದಗಡದಲ್ಲಿ ಗಲ್ಲಿಗೇರಿಸ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದ ಪುಟ್ಟಬಸಪ್ಪನ ಪಾತ್ರವನ್ನು ವಿವರಿಸಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪುಟ್ಟಬಸಪ್ಪನ ಪಾತ್ರ: ಕಲ್ಯಾಣ ಸ್ವಾಮಿಯ ನಂತರ ಬಂಡಾಯವನ್ನು ಮುಂದುವರಿಸಿದನು. ಇವನು ತನ್ನನ್ನು ಸ್ವಾಮಿ ಅಪರಾಂಪರ ಎಂದು ಕರೆದುಕೊಂಡನು. ಇವನು ಬಂಡಾಯದ ನಾಯಕತ್ವ ವಹಿಸಿಕೊಂಡನು, ಬಂಡಾಯಗಾರರನ್ನು ಸಂಘಟಿಸಿದನು, ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದನು, ಇವನು ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರನನ್ನು ಹತ್ಯೆ ಮಾಡಿದನು, ಇವನು ಬಂಟ್ವಾಳದ ಜೈಲು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದನು, ಪುಟ್ಟಬಸಪ್ಪ ಮತ್ತು ಆತನ ಸಂಗಡಿಗರನ್ನು ಗಲ್ಲಿಗೇರಿಸಲಾಯಿತು. ಸುರಪುರದ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸುರಪುರ ದಂಗೆ: 1853 ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದನು. 1857 ನಾನಾಸಾಹೇಬನ ಸೈನಿಕರು ಸುರಪುರದಲ್ಲಿದ್ದಾರೆಂದು ಪುಕಾರು ಹರಡಿತು. ಬ್ರಿಟಿಷರು ರಾಜನನ್ನು ಸಂಶಯದಿಂದ ಕಾಣುವಂತಾಯಿತು. ಬ್ರಿಟಿಷರು ಅಲ್ಲಿಯ ಆಡಳಿತದ ವರದಿ ನೀಡಲು ಕ್ಯಾಂಬೆಲ್ನನ್ನು ನೇಮಿಸಿದರು. 1858 ಬ್ರಿಟಿಷ್ ಸೈನ್ಯ ಸುರಪುರ ತಲುಪಿತು. ಬ್ರಿಟಿಷರು ಸುರಪುರ ಕೋಟೆಯನ್ನು ವಶಪಡಿಸಿಕೊಂಡರು. ಓಕೆ, ನೆಕ್ಸ್ಟ್ ಹೋಗೋಣ. ಈಗ ಹೆಚ್ಚಿನ ಪ್ರಶ್ನೋತ್ತರಗಳು. ಇಲ್ಲಿಯವರೆಗೆ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದೆವು. ಇವಾಗ ನಾವು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಕಿತ್ತೂರಿನ ಬಂಡಾಯದ ಕುರಿತು ಬರೆಯಿರಿ. ಕಿತ್ತೂರಿನ ಬಂಡಾಯ 1824. ಮಲ್ಲಸರ್ಜನ ಮರಣಾನಂತರ ಶಿವಲಿಂಗ ರುದ್ರಸರ್ಜ ಅಧಿಕಾರ ವಹಿಸಿಕೊಂಡನು.
ಶಿವಲಿಂಗ ರುದ್ರಸರ್ಜನು ದೈಹಿಕ ನ್ಯೂನ್ಯತೆ ಹೊಂದಿದ್ದನು. ಚೆನ್ನಮ್ಮ ಆಡಳಿತ ನಿರ್ವಹಿಸಬೇಕಾಯಿತು. ಚೆನ್ನಮ್ಮ ಶಿವಲಿಂಗ ರುದ್ರಸರ್ಜನ ಮರಣದ ನಂತರ ಶಿವಲಿಂಗಪ್ಪನನ್ನು ದತ್ತು ಪಡೆದಳು. ಧಾರವಾಡದ ಕಲೆಕ್ಟರ್ ಥ್ಯಾಕ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂದು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದನು. ಚೆನ್ನಮ್ಮ ಮತ್ತು ಥ್ಯಾಕ್ರೆ ನಡುವೆ ಯುದ್ಧ ನಡೆಯಿತು. ಈ ದಾಳಿಯಲ್ಲಿ ಥ್ಯಾಕ್ರೆ ಗುಂಡೇಟಿಗೆ ಬಲಿಯಾದನು. ಕರ್ನಲ್ ಡೀಕ್ ಕಿತ್ತೂರಿಗೆ ಮುತ್ತಿಗೆ ಹಾಕಿ ವಶಪಡಿಸಿಕೊಂಡನು. ಚೆನ್ನಮ್ಮನನ್ನು ಬಂಧಿಸಿ ಬೈಲಹೊಂಗಲ ಸೆರೆಮನೆಯಲ್ಲಿಡಲಾಯಿತು. ಹಲಗಲಿ ಬೇಡರ ಬಂಡಾಯವನ್ನು ವಿವರಿಸಿ. ಉತ್ತರವನ್ನು ನೋಡೋಣ. ಹಲಗಲಿ ಬೇಡರ ಬಂಡಾಯ, ಇದು ಹಲಗಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ, ಮುಧೋಳ ತಾಲೂಕು. 1857 ಬ್ರಿಟಿಷರು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಜಾರಿಗೆ ತಂದರು. ಹಲಗಲಿಯ ಬೇಡರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ. ಇವರು ತಮ್ಮ ಪರಂಪರಾಗತ ಹಕ್ಕುಗಳನ್ನು ಉಳಿಸಿಕೊಳ್ಳಲು ಬ್ರಿಟಿಷರ ವಿರುದ್ಧ ಸಿಡಿದೆದ್ದರು. ಇವರ ಬಂಡಾಯ ಹತ್ತಿಕ್ಕಲು ಬ್ರಿಟಿಷರು ಹಲಗಲಿ ತಲುಪಿದರು. ಬ್ರಿಟಿಷರು ಇವರನ್ನು ಹತ್ತಿಕ್ಕಿದರು. ಬ್ರಿಟಿಷರು ಬಂಡಾಯಗಾರರನ್ನು ಗಲ್ಲಿಗೇರಿಸಿದರು. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಚಿತ್ರಿಸಲಾಗಿದೆ. ಸ್ಪಷ್ಟೀಕರಿಸಿ. ಉತ್ತರವನ್ನು ನೋಡೋಣ. 1707 ಔರಂಗಜೇಬನ ಮರಣ. ಮೊಘಲರ ರಾಜಕೀಯ ಸಾರ್ವಭೌಮತೆ ಕುಗ್ಗಿತು. ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು. ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ. ಚಿಕ್ಕದೇವರಾಜ ಒಡೆಯರ ಮರಣ. ಮೈಸೂರಿನಲ್ಲಿ ಉತ್ತರಾಧಿಕಾರತ್ವ ಸಮಸ್ಯೆ. ಶ್ರೀರಂಗಪಟ್ಟಣ ಒಪ್ಪಂದವು ಟಿಪ್ಪು ಸುಲ್ತಾನನಿಗೆ ಅನಿವಾರ್ಯವಾಗಿತ್ತು. ಈ ಹೇಳಿಕೆಯನ್ನು ಸಮರ್ಥಿಸಿ. ಬ್ರಿಟಿಷರು, ಮರಾಠರು ಮತ್ತು ನಿಜಾಮರೊಂದಿಗೆ ಸೇರಿ ಟಿಪ್ಪುವನ್ನು ಸೋಲಿಸಿ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡರು. ಬ್ರಿಟಿಷರು ಶ್ರೀರಂಗಪಟ್ಟಣ ಕೋಟೆ ವಶಪಡಿಸಿಕೊಂಡ ನಂತರ ಟಿಪ್ಪುವಿಗೆ ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದು ಅನಿವಾರ್ಯವಾಯಿತು. 10ನೇ ಚಾಮರಾಜೇಂದ್ರ ಒಡೆಯರ ಸಾಧನೆಗಳಾವವು? ಉತ್ತರವನ್ನು ನೋಡೋಣ. 1881 ಕೋಲಾರದ ಚಿನ್ನದ ಗಣಿ ಆರಂಭಿಸಿದರು. 1882 ಬೆಂಗಳೂರು ಮೈಸೂರು ರೈಲು ಆರಂಭಿಸಿದರು. 1883 ಕೆ ಶೇಷಾದ್ರಿ ಅಯ್ಯರ್ ದಿವಾನರು. ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದರು. ವಿವೇಕಾನಂದರು ಚಿಕಾಗೋ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದರು, ಅಂದರೆ ಧನ ಸಹಾಯವನ್ನು ಮಾಡ್ತಾರೆ. ಇವರು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದರು. ಬಸಪ್ಪ ಶಾಸ್ತ್ರಿಗಳು ಅಭಿನವ ಕಾಳಿದಾಸ ಎನಿಸಿಕೊಂಡರು. ಇವರು ಮೈಸೂರಿನ ರಾಜ್ಯಗೀತೆ ಕಾಯೋಶ್ರೀ ಗೌರಿಯನ್ನು ರಚಿಸಿದರು. ಯಾರು ಅಂದರೆ ಈ ಬಸಪ್ಪ ಶಾಸ್ತ್ರಿಗಳು ಮೈಸೂರಿನ ರಾಜ್ಯಗೀತೆ ಆಗಿರ್ತಕ್ಕಂಥ ಕಾಯೋಶ್ರೀ ಗೌರಿಯನ್ನು ರಚನೆ ಮಾಡ್ತಾರೆ. ಇವೆಲ್ಲವೂ 10ನೇ ಚಾಮರಾಜೇಂದ್ರ ಒಡೆಯರ ಸಾಧನೆಗಳು.